ಭಾರತ ಭಾರತೀಯರು ಭಾರತ ಮಾತೆ ಅಸ್ಮಿತೆಯನ್ನು ಇಟ್ಕೊಂಡಿರ್ತಕ್ಕಂಥ ಬಗ್ಗೆ ಮುಂದೆ ಬರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ಈಚೆ ಬರಬೇಕಾಗುತ್ತೆ. ಇವತ್ತು ಅವರಿಂದ ನಾಡನ್ನು ಕಟ್ಟುವಲ್ಲಿ ಆಡಳಿತವನ್ನು ಸರಿ ಮಾಡುವುದರಲ್ಲಿ ಮತ್ತು ಜನತಂತ್ರ ವ್ಯವಸ್ಥೆಯ ಮೂಲಕ ಜನರಿಗೆ ಆಗಬೇಕಾದಂಥ ಕೆಲಸವನ್ನು ಜತನದಿಂದ ಎಲ್ಲರ ವಿಶ್ವಾಸದಿಂದ ಸಹಕಾರದಿಂದ ಮಾಡುವಂಥವನಾಗಬೇಕು. ತನ್ನದೇ ಆದಂಥ ಒಂದು ಟೀಮ್ ಇಟ್ಕೋಬೇಕು. ಇವತ್ತು ಯಾವ ಟೀಮ್ ಇದೆ ಯಡಿಯೂರಪ್ಪನವ್ರ ಹತ್ರ? ಇವತ್ತು ಯಾವ ಟೀಮ್ ಇದೆ ಇವತ್ತು ಯಡಿಯೂರಪ್ಪನವ್ರ ಹತ್ರ? ಇಟ್ಕೋಬೇಕು. ರ್ಯಾಂಕ್ ಅಂಡ್ ಫೈಲ್ ಆಫ್ BJP ಆಲ್ಸೋ ಮಸ್ಟ್ ಬಿ ರಿವೈಂಪ್ಡ್. ದ ಗೌರ್ಮೆಂಟ್ ಮಸ್ಟ್ ಆಲ್ಸೋ ರಿವೈಂಪ್ಡ್. ಒಂದು ಬಿಗಿಯಾದ ಸರ್ಕಾರ ಇನ್ನು 2 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಡೀಬೇಕಾಗ್ತದೆ. ಜನರ ಹಿತದೃಷ್ಟಿಯಿಂದ, ಈ ನಾಡಿನ ರೈತರ ಹಿತದೃಷ್ಟಿಯಿಂದ, ಈ ನಾಡಿನ ಬಡವರ ಹಿತದೃಷ್ಟಿಯಿಂದ, ಸರ್ವರ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಅದನ್ನು ಮಾಡ್ತಕ್ಕಂಥ ಇದ್ದಾರೆ ಜನ. ಯಡಿಯೂರಪ್ಪನವ್ರು ಹೋದ ತಕ್ಷಣ ಏನು ಶೂನ್ಯ ಕ್ರಿಯೇಟ್ ಆಗಲ್ಲ. ಒಂದು ತಿಳ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸಂವಿಧಾನವನ್ನು ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಬರೀದಾರೆ ಅಂದರೆ, ದೇರ್ ಇಸ್ ನೋ ವ್ಯಾಕ್ಯೂಮ್. ಎಲ್ಲಿಯೂ ಕೂಡ ಶೂನ್ಯದ ಸೃಷ್ಟಿಯಾಗಲ್ಲ ಆಡಳಿತದಲ್ಲಿ. ಶೂನ್ಯ ಪಾಪ ನಮ್ಮ ಸ್ವಾಮಿಗಳು ಹೇಳ್ತಾರೆ, ಯಡಿಯೂರಪ್ಪ ಹೊರಟೋದ್ರೆ ಶೂನ್ಯ ಅಂತೇನು? ಏನು ಶೂನ್ಯ ಆಗುತ್ತೆ? ಯಾರಾದರೂ ಕೂಡ ರಾಜಕಾರಣಿಗಳು, ನೀವು ಶಿವೈಕ್ಯರಾದಾಗ ನಿಮ್ಮ ಉತ್ತರಾಧಿಕಾರಿ ಮಾಡೋ ಸಂದರ್ಭದಲ್ಲಿ ನಾವ್ಯಾರಾದರೂ ಮಾತಾಡ್ತೀವ? ನಿಮ್ಮ ಉತ್ತರಾಧಿಕಾರಿಗಳನ್ನು ಮಾಡುವಾಗ ಮಠಕ್ಕೆ ಯಾರಾದರೂ ಮಾತಾಡ್ತಾರೆ? ಸೊ ಯಾರು ಮಾತಾಡೋದು? ಅದು ನಿಮ್ಮದು, ನಮ್ಮ ಸರ್ಕಾರ. ಮುಂದಿನ ಉತ್ತರಾಧಿಕಾರಿ ಯಾರು? ನಾವು MLA. ನೀವು ಬಂದು ವಿಧಾನಸೌಧದೊಳಗೆ ಓಟ್ ಹಾಕಕ್ಕಾಗುತ್ತಾ? ಇವೆಲ್ಲ ಅರ್ಥ ಮಾಡ್ಕೋಬೇಕು. ಏನು ಪಾಪ ಒಬ್ಬೊಬ್ಬರು ಸ್ವಾಮಿಗಳು ನೋಡ್ತಾ ಇದ್ದೀನಿ, ದಂಗೆ ಅಂತ. ಯಾವ ದಂಗೆ ಸ್ವಾಮಿ? ರೀ ಸ್ವಾಮಿಗಳೇ, ಕೋವಿಡ್ ಸಮಯದಲ್ಲಿ ಯಾರು ಈಚೆ ಬರಲಿಲ್ಲ. ನೀವು ಅವರ ನಮ್ಮ ಸುತ್ತೂರು ಸ್ವಾಮಿಗಳು ಕೂತ್ಕೊಂಡು ಒಂದು ಸ್ಕಿಟ್ ಗಿಟ್ ಅದೆಲ್ಲ ಕೊಟ್ಟರು. 600 ಜನ 700 ಜನ ಸ್ವಾಮಿ ಅಂತೀರ? ಸ್ವಾಮಿಗಳು ಬಾಗಿಲು ಹಾಕೊಂಬಿಟ್ರು, ಯಾರು ಒಳಗೆ ಬರಬೇಡಿ, ನೀವು ಬಂದ್ರೆ ನಾವು ಸತ್ತು ಹೋಗ್ತೀವಿ ಅಂತ. ಯಾರು ಬಂದರು? ಕೋವಿಡ್ ಹೆಮ್ಮಾರಿ ನಾಡಿನಲ್ಲಿ ನರ್ತನ ಮಾಡುವಾಗ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾವ ಸ್ವಾಮಿಗಳು ಬರಲಿಲ್ಲ. ಎಲ್ಲೋ ನಮ್ಮ ಸುತ್ತೂರು ವೀರಸಿಂಹಾಸನಾಧೀಶರು ಇವತ್ತಿಗೂ ಗೌರವ ಆಯಿತು. ಚುಂಚನಗಿರಿ ನಮ್ಮ ಬಾಲಗಂಗಾ ನಮ್ಮ ಸ್ವಾಮಿಗಳು ಹೌದು, ನಿರ್ಮಲಾನಂದ ಸ್ವಾಮಿಗಳು, ಇವ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಇವತ್ತಿಗೂ 3000 ಮಠ ಇವೆಲ್ಲ, ಯಾರೋ 12 ಜನ ಈಚೆ ಬಂದರು. ಇವೆಲ್ಲೋ ಕೆಲವು ಕಾಣಿಕೆ ಸ್ವಾಮಿಗಳೆಲ್ಲೂ ಕಾಣ್ತಲೇ ಇಲ್ಲಪ್ಪ ಅವಾಗ. ಆದ್ದರಿಂದ ದಯಮಾಡಿ ಸ್ವಾಮಿಗಳು, ರಾಜಕಾರಣದಲ್ಲಿ ಹುಯಿಲೆಬ್ಬಿಸ್ಲಿಕ್ಕೆ ಹೋಗ್ಬೇಡಿ. ಹುಯಿಲೆಬ್ಬಿಸ್ಲಿಕ್ಕೂ ಯಾರಿಗೂ ಒಳ್ಳೆಯದಿಲ್ಲ. ಅದು ರಾಜ್ಯದ ಜನಹಿತದ ದೃಷ್ಟಿಯಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಆದರೆ ಹೈಕಮಾಂಡ್ಗಿಂತ ನಾನೇ ಅಂತ ಸ್ವಾಮಿಗಳು ಹೋದರೆ ಕಷ್ಟ ಆಗ್ತದೆ, ಯಾರೂ ಮೆಚ್ಚಲ್ಲ ಇದಂತ. ನಮಸ್ಕಾರ.